ಹೌದು, ಈಗ 20ನೇ ತಾರೀಕು ಸಂಜೆ 5 ಗಂಟೆಗೆ ಎಲ್ಲ ಆರೋಪಿಗಳನ್ನು ಪುನಃ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎಂಬುವ ಸ್ಪಷ್ಟ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ಆದರೆ ಯಾವುದಾದರೂ ಓರ್ವ ಆರೋಪಿಯ ತನಿಖೆ ಶೀಘ್ರವೇ ಮುಗಿದಲ್ಲಿ ಅವನನ್ನು 20ನೇ ತಾರೀಕು ತನಕ ಅವನನ್ನು ಪೊಲೀಸ್ ಅಭಿರಕ್ಷೆಯಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಅವರು ಕೂಡಲೇ ಯಾವುದೇ ತಡ ಮಾಡದೆ ನ್ಯಾಯಾಲಯದ ಸುಪರ್ದಿಗೆ ಕರೆತಂದು ಒಪ್ಪಿಸತಕ್ಕದ್ದು ಎನ್ನುವ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ. ನೋಡಿ, ಪ್ರಮುಖವಾಗಿ ಇವತ್ತು ಅಭಿಯೋಜನೆಯ ವಾದ ಏನಾಗಿತ್ತಂದ್ರೆ, ಆರೋಪಿಗಳ ಮೊಬೈಲ್ ಫೋನ್ನಲ್ಲಿ ಇರುವ ಡೇಟಾವನ್ನು ಅವರು ರಿಟ್ರೀವ್ ಮಾಡ್ತಕ್ಕಂಥದ್ದು, ಹಾಗೂ ಆರೋಪಿಗಳು ಬಳಸಿದ್ದಾರೆ ಎಂದು ಹೇಳಲಾಗುತ್ತಿರುವ ಎಲೆಕ್ಟ್ರಿಕ್ ಶಾಕ್ ಮಿಷಿನ್, ಇದನ್ನು ವಶಪಡಿಸಿಕೊಳ್ಳುವುದು, ಹಾಗೂ ಆರೋಪಿಗಳು ಬಳಸಿದಂಥ ಬಟ್ಟೆಯನ್ನು ವಶಪಡಿಸಿಕೊಳ್ಳುವುದು, ಹಾಗೂ 30 ಲಕ್ಷ ರೂಪಾಯಿ ದುಡ್ಡನ್ನು ವಶಪಡಿಸಿಕೊಳ್ಳುವುದು, ಇವರ ಪ್ರಮುಖ ಕಾರಣಗಳನ್ನು ನೀಡಿ ಅಭಿಯೋಜನೆಯವರು ಪೊಲೀಸ್ ಅಭಿರಕ್ಷೆಗೆ 9 ದಿನಗಳ ಕಾಲ ನೀಡಬೇಕಂತ ನ್ಯಾಯಾಧೀಶರಲ್ಲಿ ರಿಮ್ಯಾಂಡ್ ಅರ್ಜಿಯಲ್ಲಿ ಮನವಿ ಮಾಡಿದರು. ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ, ಅಂದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳು, ಅಂದರೆ ಈ ತನಿಖಾಧಿಕಾರಿಗಳು ಆರೋಪಿಗಳ ಮೊಬೈಲ್ ಫೋನಿನ ಪಾಸ್ವರ್ಡನ್ನು ಬಲವಂತವಾಗಿ ಪಡೆಯುವಂತಿಲ್ಲ, ಹಾಗೂ ಎರಡನೇದಾಗಿ ಮೈಸೂರಿಗೆ ತೆರಳಿ ಏನು ಈ ಕೆಲವೊಂದಷ್ಟು ವಸ್ತುಗಳನ್ನು ಅಂದರೆ ಆರೋಪಿಗಳ ಬಟ್ಟೆಗಳನ್ನು ವಶಪಡಿಸ್ಕೋಬೇಕು ಅಂತ ಹೇಳಿದರು. ಈ ಒಂದು ಕಾರಣಕ್ಕೆ 9 ದಿನಗಳ ಕಾಲಾವಧಿ ಬಹಳಷ್ಟು ಲಾಂಗ್ ಟರ್ಮ್ ಆಗ್ತದೆ. ಈ ಕೆಲವೊಂದಷ್ಟು ಕಾರಣಗಳನ್ನು ನೀಡಿ ನಾವು ತಕರಾರನ್ನು ಸಲ್ಲಿಸಿದ್ವಿ. ಹಾಗೂ ಮುಖ್ಯವಾಗಿ ಅಭಿಯೋಜನೆಯ ಮುಖ್ಯ ಲೋಪ ಏನೆಂದರೆ, ಅವರು ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನು ವಶಪಡಿಸ್ಕೋಬೇಕು, ಯಾವ ಆರೋಪಿಗೆ ಯಾವ ಮೊಬೈಲ್ ಕಮ್ಯುನಿಕೇಷನ್ಸನ್ನು ಕಾನ್ಫ್ರಂಟ್ ಮಾಡಬೇಕು ಅನ್ನೋದನ್ನು ಎಲ್ಲಿಯೂ ಸಹ ತಿಳಿಸಿರಲಿಲ್ಲ ಅಭಿಯೋಜನೆಯವರು. ಇದನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಇದನ್ನು ಈ ಒಂದು ವಾದವನ್ನು ನಮ್ಮ ವಾದವನ್ನು ಮಾನ್ಯ ಮಾಡಿ ಈ ಮೊಬೈಲ್ ಫೋನ್ಗಳ ಡೇಟಾ ರಿಟ್ರೀವಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅವರು ಪರಿಶೀಲನೆಯನ್ನು ಮಾಡಿ ನಾವು ಹೇಳಿದಂಥ ಕೆಲವೊಂದಷ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಅವರ ಗಮನಕ್ಕೂ ಕೂಡ ತಂದಿದ್ವಿ. ಹಾಗಾಗಿ ಅವರು ಆ ಆದೇಶಗಳ ಅನುಸಾರ ಮೊಬೈಲ್ ಫೋನುಗಳ ತಪಾಸಣೆಯನ್ನು ಮಾಡತಕ್ಕದ್ದು ಎಂದು ಆ ರೀತಿ ಒಂದು ಆದೇಶವನ್ನು ಮಾಡಿರ್ತಾರೆ. ಎರಡನೇದಾಗಿ ಈ ಏನೊಂದು ಎಲೆಕ್ಟ್ರಿಕ್ ಮಿಷಿನ್, ಎಲೆಕ್ಟ್ರಿಕ್ ಶಾಕ್ ನೀಡುವಂಥ ಮಿಷಿನನ್ನು ವಶಪಡಿಸ್ಕೋಬೇಕು ಅಂತ ಏನೊಂದು ಅಭಿಯೋಜನೆಯವರು, ನಮಗೂ ಕೂಡ ಭಾಳ ಆಶ್ಚರ್ಯ ಆಯಿತು. ಈ ರೀತಿಯ ಒಂದು ವಾದವನ್ನು ಅವರು ಮಂಡಿಸಿದರು.